ಊರೊಳಿಕೆ ಬಂದಿಲ್ಲ. ಗೆದ್ದವರು ತಿರುಗಿ ಇಂತ ಊರು ನಾವು ಓಟ್ ಹಾಕಿದಾರ ಹಾಕಿಲ್ವ ಮತ್ತ ನಾವ್ ಏನ್ ಮಾಡ್ಬೇಕು ಅಭಿವೃದ್ಧಿನ ಅಂತ ಊರೊಳಿಕೆ ಬಂದಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇದು ಫೇಮಸ್ ಜಾತ್ರೆ ಯಮಗಿರಿ. ಓಕೆ, ಥ್ಯಾಂಕ್ ಯು, ಬಾಯ್. ಕೋಳಿ ಸಾರು ಮಾಡ್ತಾ ಇದ್ದೀವಿ ಸರ್. ಕೋಳಿ ಸಾರು ಮನೇಲಿ ಮಾಡಿರಾ? ಮನೇಲಿ ಈ ತರ ಮಾಡತ್ತಾಯ್ತದ? ಅಲ್ಲ, ಮನೇಲಿ ಹಿಂಗ್ ಮಾಡಿದ್ರೆ ನಿಮ್ ಹೆಂಗಸರು ಖುಷಿ ಪಡ್ಬೋದಪ್ಪ. ಖುಷಿ ಪಡ್ತಾರೆ. ಏನ್ ಮಾಡ್ತೀರಾ? ಮಾಡಕ್ಕೆ ಅದು ಏನ್ ಮಾಡ್ತಾ ಇದೀರಿ? ಇಟ್ಟು ತಿರುಗ್ತಾ ಇದೀರಿ? ನಾಟಿ ಕೋಳಿ ಸಾರು? ನಾಟಿ ಕೋಳಿ ಸಾರು ಅನ್ನ ಆಗದೆ. ಹಿಂಗ್ ಹಿಂಗೆತ್ತಿ ಹಿಂಗೆತ್ತಿ ಸೌಟಲ್ಲಿ ಎತ್ತಿ 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 ಇಟ್ಕೋ. ಹಾ, ಒಳ್ಳೆ ನಾಟಿ ಕೋಳಿ ಸಾರು. ಸರ್ ನಮಸ್ತೆ. ನಿಮ್ ಹೆಸರು? ಬಸವರಾಜ್ ಅಂತ. ಹೇಮಗಿರಿ ಜಾತ್ರೆ ಯಾವಾಗ ಸ್ಟಾರ್ಟ್ ಆಯ್ತು? ಒಂದು ವಾರ ಆಯ್ತು ಸರ್. ಒಂದು ವಾರ ಆಯ್ತು. ಇನ್ನೂ ಎಷ್ಟು ದಿನ ಇರುತ್ತೆ? ಹೇಗ್ ನಡೀತದೆ ಅಂದ್ರೆ, ಹೇಗ್ ನಡೀತದೆ ಜಾತ್ರೆ? ಮೊದ್ಲಿನ ತರ ಇದೆಯಾ? ಹೋದ ವರ್ಷ ತರ ಮಾಡಿದ್ದಾರೆ? ಏನ್ ಈ ವರ್ಷ ಬರೀ ಕಿರಿಕ್ ಅನ್ನೋದೇ ಆಯ್ತಲ್ಲ ಎಲ್ಲ. ಗೌಡ್ರ ನಮಸ್ತೆ. ನಮಸ್ತೆ. ಯಾವೂರು? ಕ್ಯಾಂಕೆರೆ. ಎಷ್ಟು ಜನ ಬಂದಿದ್ದೀರಿ? ಎಷ್ಟು ಎತ್ತು ಕಟ್ಟಿದಿರಿ? ನಾವು ಮೂರು ಎತ್ತ ಕಟ್ಟಿದೀವಿ ಅಷ್ಟೇ. ಹಾಂ, ಎಲ್ಲ ನಿಮ್ಮ ಒಂದೇ ಊರು? ಹೇಳಿ, ಯಾವಾಗ ಬಂದ್ರಿ ಜಾತ್ರೆಗೆ? ಬೇಸ್ತಾರ. ಗುರುವಾರ? ಗುರುವಾರ. ಯಾವಾಗ ಮುಗಿಯುತ್ತೆ ಜಾತ್ರೆ? ನಮ್ಗೆ ಇವತ್ತು ಮುಗೀತದೆ. ನಿಮ್ಗೆ ಇವತ್ತು? ಎಲ್ರಿಗೂ? ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಒಂದು ಮೂರು ದಿನ. ನಾವು ಇವತ್ತು ಹೋಯ್ತೀವಿ. ನೀವು ಇವತ್ತು ಹೋಯ್ತೀವಿ? ಇಲ್ಲಿ ಜಾತ್ರೆ ಆಗತ್ತೆ ಅಂತ ಗೊತ್ತಿತ್ತಾ? ಓ, ಗೊತ್ತಿತ್ತು. ಅಲ್ಲ, ಪರ್ಮಿಷನ್ ಸಿಕ್ಕಿತ್ತಾ ಇಲ್ಲ? ಪರ್ಮಿಷನ್ ಆಮೇಲೆ ತಗೊಂಡು ಮೊದಲು ಸಿಕ್ತದೆ ಜಾತ್ರೆ ಗೊತ್ತಿತ್ತು. ಆಮೇಲೆ ಗಲಾಟೆ ಮಾಡಿ ಬಂದು ಸೇರ್ಕೊಂಡಿದ್ದು. ಗಲಾಟೆ ಮಾಡಿ ನೀವು? ಅಯ್ಯೋ, ಹೊಡೆದು ಪೊಲೀಸ್ನಕ್ಕೆ ಹೊಡೆಸ್ಕೊಂಡು. ಓ, ನೀವು? ಹಾ, ಯಾಕೆ? ನುಗ್ಗಿ ಬಗ್ಗೆ ಒಳಗಡೆ ಎಲ್ಲ ನುಗ್ಗಿ ಬಂದಿರೋದು. ಬಂದು ಸೇರ್ಕೊಂಡು ಹೋಯ್ತು. ಗುರುವಾರ ಲಾಠಿ ಚಾರ್ಜ್ ಆಗಿ ಬಂದ್ ಕಟ್ಟಿದಿರಿ? ಏನಕ್ಕೆ ಹಂಗಾಯ್ತು? ಅದೇ ಕೊರೋನಾ ಅಂತ ಕೂಡಿದ್ರು, ಅದಕ್ಕೆ ಕೂಡದೆಯ ಗಲಾಟೆ ಮಾಡಿ ಪಬ್ಲಿಕ್ ಗ್ಯಾಂಗ್ ಎದ್ದು ಸೇರ್ಕೊಂಡು ಬಂದ್ವಿ. ಈಗ ಕಡಿಮೆನೆ ಕಟ್ಟಿರೋದಲ್ವಾ? ಕಮ್ಮಿ 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 ಜಾತ್ರೆ. ಹೋದ ವರ್ಷಕ್ಕೆ ಕಡಿಮೆ ಗಲಾಟೆ ಆಯ್ತಾರೆ ಎಲ್ಲ ನ್ಯೂಸ್ ಪೇಪರ್ಸ್ ಎಲ್ಲ ಜನಕ್ಕೆ ಹೋದ್ಮೇಲೆ ಜನ ಎದುರು ಬಿಟ್ರು ಸ್ವಲ್ಪ. ಅದಕ್ಕೋಸ್ಕರ ಜನ ಈ ವರ್ಷ ಕಮ್ಮಿ ಬಂದಿದೆ. ಒಂದು 35 ಹೇಳ್ತಾ ಇದ್ವಿ. 135 ಮಾರಾಟ ಕೇಳ್ತಾ ಇದ್ರ? ಕೇಳ್ತಾವ್ರೆ ಅಷ್ಟು ಇಷ್ಟು ಅಂತ ಎಲ್ಲ ಕೇಳ್ಕೊತಾರೆ. ಹೋಯ್ತಾರೆ ಹೋಯ್ತಾರೆ. ಎಷ್ಟಕ್ಕೆ ಕೇಳ್ತಾರೆ ಅವರು? ಅವರಿಂದ ಏನೇ ಅಷ್ಟು ಇಷ್ಟು ಬಾಯಿ ಬಿಟ್ಟಿಲ್ಲ. 10 15 ಇದ್ರ ಮೇಲೆ ನಾವು 135 140 ಅಂತ ಇದ್ದೀವಿ. ಅಂದ್ರೆ ಎಷ್ಟಕ್ಕೆ ಬಂದ್ರೆ ಕೊಡ್ತೀರಿ ನೀವು? ಸರ್ಕಾರದಿಂದ ಯಾವ ರೀತಿ ಸೌಕರ್ಯಗಳಿದಾವೆ ಈ ಜಾತ್ರೆಗೆ? ಏನು ಇಲ್ಲ ಈ ವರ್ಷ. ಈ ವರ್ಷ ಏನು ಇಲ್ಲ. ಈ ಲೈಟು ಮತ್ತೆ ಲೈಟ್ ಎಲ್ಲ ಕೊಟ್ಟಾರೆ. ಅದು ಗಲಾಟೆ ಆದ್ಮೇಲೆ ಎಲ್ಲ ಪಬ್ಲಿಕ್ ಎದ್ದ್ಮೇಲೆ ಲೈಟು ನೀರು 2 ದಿನ ಬಯಲು ನೀರು ಕೊಟ್ಟಿರೋದು. ಬಂದಾಗ ನೀರಿಲ್ಲ, ಕರೆಂಟ್ ನೀರು ನೆನ್ನಿಂದ ಕೊಟ್ಟವ್ರೇನು ಇಲ್ಲ, ಬೇಸರ ಅಂತ ಕೊಟ್ಟವ್ರೆ ನೀರು ಕೊಟ್ಟರು. ಅದು ಬೇಸ್ತಾ ಇದ್ದ ಗಲಾಟೆ ಆದ್ಮೇಲೆ ಕೊಟ್ಟವ್ರೆ. ಈಗ ಒಂದ್ ಜಾತ್ರೆಗೆ ನೀವು ಕಟ್ಟಾಗ ನೀವು ವರ್ಷದಲ್ಲಿ ಒಂದ್ 4 ಜಾತ್ರೆ ಅಂತ ಕಟ್ತಿರಲ್ವಾ? ಇಲ್ಲ, ಇದು 2 ಜಾತ್ರೆ. 2 ಜಾತ್ರೆ ಅಂತ ಕಟ್ತೀರಿ. ಯಾವ್ಯಾವ ರೀತಿ ಇರ್ತೀರಿ? ಎಷ್ಟು ದಿನ ಇರ್ತೀರಿ? ನಿಮ್ಗೆ ಏನೇನು ಅನಾನುಕೂಲತೆಗಳಿರ್ತವೆ? ಈಗ ಮನೆ ಬಿಟ್ಟು ಬಂದಿರ್ತೀರಿ, ಈ ರೀತಿ ಒಂದು ಟೆಂಟ್ ಹಾಕೊಂಡಿರ್ತೀರಿ, ಎಷ್ಟು ದಿನ ಎಷ್ಟು ನಿಮ್ಗೆ ಖರ್ಚಾಗುತ್ತೆ? ಅಕಸ್ಮಾತ್ ಏನು ಸೇಲ್ ಆಗಿಲ್ಲ, ಏನು ಮಾರಾಟ ಆಗಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ? ಅದ್ ಲಾಸ್ ಹೇಳಿದ್ರೆ ಆಗತ್ತ? ಲಾಸ್ ಆಯ್ತದೆ. 3,000 4,000 5,000 ತನಕ ಸಾವಿರ ಶಾಮಿಯಾನ ಎಲ್ಲ ಹಾಕಿಸ್ಬೇಕು. ಅದೆಲ್ಲ ಹಾಕಿರ ಅಪ್ಪ ಜಾಸ್ತಿ ಆಯ್ತದ. ಇದು ರೈತಂಗೆ ಏನೋ ಒಂದು ವರ್ಷಕ್ಕೊಂದ್ಸಲ ಖುಷಿ. ಇದು ಖುಷಿ, ಅದು ನೋವಿಂದ ಬರಲ್ಲ, ಮಲ್ಕೋಬೇಕು ಅಂತ ಬರಲ್ಲ, ಜಾಲಿ 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 ಆಗೋ. ಮಾರಾಟ ಆಗುತ್ತೋ ಇಲ್ಲೋ ಇಲ್ಲೋ ಅದಿಲ್ಲ ಗೊತ್ತಿಲ್ಲ. ಹಣೆ ಬರೆದ್ರೆ ಮಾರ್ಬೋದು, ಮನ್ಕೋಬಹುದು. ಮಾರಾಟ ಆದ್ರೂ ಒಂದೇ ಆಗದೆ ಏನು ತೊಂದ್ರೆ ಇಲ್ಲ. ಸರಿ ಗೌಡ್ರ, ಅಂತದ್ರಲ್ಲಿ ಈ ಸಲ ನಿಮ್ಗೆ ಒಂದ್ ಸ್ವಲ್ಪ ಕಿರಿಕ್ ಆಗದೆ ಕಿರಿಕ್ ಆಯ್ತು, ಲಾಠಿ ಚಾರ್ಜ್ ಆಯ್ತು. ಲಾಠಿ ಚಾರ್ಜ್ ಅದು ಹೋದ ವರ್ಷ ಜಾಸ್ತಿ ಇತ್ತಲ್ಲ ಕೊರೋನಾ, ಅವಾಗ ಆಗಿಲ್ಲ ಆಗಲಿಲ್ಲ.
ಏನಿಲ್ಲದಕ್ಕೆ ಸರಿ ಆಗಿದ್ದು. ಹೋದ ವರ್ಷ ಆದ್ರೆ ನಿಮ್ಮ ಊರಲ್ಲಿ ಕ್ವಾರಂಟೈನ್ ನಿಮ್ಮ ಊರು ನಮ್ಮ ಊರಲ್ಲಿ ಅವಾಗೆಲ್ಲ ಏನೇನು ಟೇಪ್ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಡ್ತಿದ್ರು ಮನೆಗೆ ಯಾರು ಬರ್ಬೇಡಿ ಹಾಕ್ಬಿಡಿದ್ರೆ ಏಟಾ ಜನ ಮಡ್ಡಕ್ಕೂ ಹೇಳ್ಕೊಂಡೋಗಿ ಏಳು ದಿನ ಮಡಿಕೊಂಡು ಕಳಿಸಿದ್ರು. ಈಗ ಈಗ ಆತರ ಏನಿಲ್ಲ ಏನಿಲ್ಲ ಈ ತರ ಸಿಸ್ಟಮ್ ಹೊಸಕ್ಕೊಂದಪ್ಪ ಜಾತ್ರೆಗೆ ತೊಂದರೆ ಮಾಡಿದ್ದು ಇದೇ ಫಸ್ಟ್ ಫಸ್ಟ್ ಕೊರೋನಾ ಇಲ್ಲ ಏನಿಲ್ಲ ಎಲ್ಲ ಆಗದೆ ಎಲ್ಲ ಬಿಟ್ಟದೆ ಈ ಇಲ್ಲಿ ಸರೌಂಡಲ್ಲಿ ಎಲ್ಲೂ ಇಲ್ಲ. ಆದ್ರೂ ಡಿ ಸಿ ಏನೋ ಬದಲಾಗಿ ಆ ಉದ್ದೇಶದಿಂದ ಈ ವರ್ಷ ಲಾಠಿ ಚಾರ್ಜ್ ಆಗಿ ರೈತರೆಲ್ಲ ಒಳಗಡೆ ನುಗ್ಗಿರೋದು. ಈ ತರ ಬರೀ ರೈತನಿಗೆ ಆಗತ್ತೆ ಯಾವಾಗಲೂ ರೈತರಿಗೆ ದೊಡ್ಡವ್ರಿಗೆ ಯಾರಿಗೂ ಇಲ್ಲ. ಯಾವ್ದೋ ವರ್ಷಕ್ಕೊಂದಪ್ಪ ಏನೋ ಮಾರ್ಲಿ ಮಾರ್ದವಲ್ಲಿ ಏನೋ ಕಾಲಕ್ಕ ಒಂದು ಇದು ಮಾಡಕ್ ಬರ್ತೀವಿ ಜಾತ್ರೆಗೆ ದನ ಕರ ಹೊಡ್ಕೊಂಡು ವರ್ಷಕ್ಕೊಂದಪ್ಪ ಸಾಕ್ತಿವಿ ವರ್ಷ ಗಂಟೆ ಅಲ್ಲವ ಅವು ಏನೋ ಪಬ್ಲಿಕ್ ಜನದ ಸಂಖ್ಯೆ 12 ತಿಂಗಳು ಸಾಕ್ತೀವಿ. 12 ತಿಂಗಳು ಸಾಕಿ 6 ದಿವಸ 7 ದಿವಸ ಇಲ್ಲಿ ಸೋಕಿ ಮಾಡಕ್ ಬರ್ತೀವಿ. ಏನು ಅಲ್ಲಿ ಮನೇಲಿ ಕೆಲಸ ಇಲ್ವಲ್ಲ ಅಂತಲ್ಲ ಏನೋ ಒಂದು ಖುಷಿ ಒಂದ್ ಜಾತ್ರೆ. ಇವ್ರ ಯಾವ ಊರೋ ಗೊತ್ತಿಲ್ಲ ಸೇರ್ತೀವಿ. ಇದೊಂದು ಖುಷಿ. 6 ದಿವಸ 7 ದಿವಸ 8 ದಿವಸ ಒಳಗೆ ನಮ್ದು ಕತೆ ಏನು ಮುಗಿತಿಲ್ಲ ಕಡ್ದು ಬಿಡ್ತೀವಿ ನಾವು. ಏನೇಳು ಅದರಿಂದ ಬರೋದು 8 ದಿವಸದೊಳಗೆ ಊರು. ಹಾ ಈಗ ಗಿರಾಕಿಲ್ಲ. ಈಗ ನಾವೇನಿದ್ರು ಈಗ ಸುಮಾರು ದುಡ್ಡು ಖರ್ಚು ಮಾಡಬೇಕು ಮನೆಗೆ ಹೋದ್ರೆ ಮಾರಬೇಕು ಅಂತ ಇದ್ದೀವಿ. ಯಾವ ಬೆಲೆಗೆ ಮಾರಾಟ ಮಾಡಬೇಕು? ನಾವು 100,000 ಮೇಲೆ ಮಾರಬೇಕು. 100,000 ಮೇಲೆ ಒಂದು 20 ಮಾರಬೇಕು ಅಂತ ಅಲ್ಲ ಒಟ್ಟಿನಲ್ಲಿ ಹೋಗೋ ಒಂದು 100,000 ಮೇಲೆ ಒಂದು ಎರಡಲ್ಲೂ ಒಂದಲ್ಲಾಗಿಲ್ಲ ಮಾರಬೇಕು. ಕಡೆ ಅಷ್ಟಕ್ಕೆ ಮಾರಿದ್ರೆ ನಮಗೆ ಲಾಭ ಇಲ್ಲ ಗಂಟು ಬೇಸಿರೋದು. ಮಾರಾದ್ಮೇಲೆ ಈಗ ಹೋದ ವರ್ಷ ಇವಾಗ 70,000 ಸಣ್ಣ ತಗೊಂಡೋಗಿದ್ದು ಈಗ ಅವಕ್ಕೊಂದು 30,000 ಖರ್ಚು ಮಾಡಿ ಈ ಟೈಪ್ ಮಾಡಿದೀವಿ ನಾವು. ಈಗ ಅದೇ ಮಾರಿದ್ರೆ ತಿರ್ಗಾ ಒಂದು 70,000 ತಗೊಂಡೋಗಿ ತಿರ್ಗಾ ಅದೇ ಸಾಕ್ತಿವಿ. ನಿಮ್ದು ಸೈಕಲ್ ಹಂಗೆ ರೊಟೇಟ್ ಆಗ್ತಾ ಇರುತ್ತೆ. ಈಗ ಇದೇ ಜಾತ್ರೆ ತಗೋತೀರಿ, ಇದೇ ಜಾತ್ರೆ ಮಾರಾಟ ಮಾಡ್ತೀವಿ. ಮಾರಾಟ ಮಾಡೋ ದಿನಾನೇ ಇನ್ನೊಂದು ತಗೋತೀರಿ. ಆತರ ನಾವು ಏನೋ ಒಂದು ಇದು ಖುಷಿ ಅದೊಂದು. ಅದಕ್ಕೆ ಯಾವತ್ತೂ ಇಲ್ಲ ಏನಿಲ್ಲ ಈ ವರ್ಷ ಭಾರಿ ಹಿಂಸೆ ರೈತರಿಗೆ. ಅಂದ್ರೆ ಇಲ್ಲ ಜಮೀನು ಉಳುಮೆ ಮಾಡ್ತೀವಿ ಅಷ್ಟೇ. ಜಮೀನು ಉಳುಮೆ ಮಾಡ್ತೀವಿ ಕಷ್ಟ ಅದೇ ಪುರೇಷ. ನಾವು ಇವಕ್ಕೆ ತಿಂಡಿ ಹಾಕ್ಬೇಕಾದ್ರು ಭಾರಿ ಕಷ್ಟ. ಇವಕ್ಕೆ ಸಣ್ಣಾನಿ ತಿಂಡಿ ಬೇಕಾ? ದಿವಸ 10 ಕೆಜಿ 15 ಕೆಜಿ ತಿಂಡಿ ಬೇಕು. 12 ತಿಂಗಳು 12 ತಿಂಗಳು ಏನೇನು ಕೈ ತಿಂಡಿ ಹಾಕ್ತೀರಿ? ತಿಂಡಿ ರವೆ ಬೂಸ, ಹಿಂಡಿ, ಚಕ್ಕೆ ಬೂಸ, ಅವ್ರದ್ದು ನಾಲ್ಕು ಥರ ಹಾಕ್ತೀವಿ. ಈಗ ಒಂದು ವರ್ಷ ಸಾಕಿದ್ರೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ಅದು ಕ್ಯಾಲ್ಕುಲೇಟ್ ಮಾಡಿಲ್ಲ. ಅದು ಮಾಡಿದ್ರೆ ನಿಮಗೆ ಲಾಸು, ತುಂಬ ಲಾಸು, ತುಂಬ ಲಾಸು. ತುಂಬ ಲಾಸ್ ಆಗ್ತದೆ. ಬರೋ ಮುಂದಕ್ಕೆ ನಿಮ್ಗೆ ಲಾಸ್ ಆಗಲಿ ಒಟ್ಟಿನಲ್ಲಿ ವರ್ಷ ಬರ್ಬೇಕು. ಮಾರಾಟ ಮಾಡಬೇಕು, ತಗೋಬೇಕು, ಬಸವಣ್ಣ ಪೂಜೆ ಮಾಡಬೇಕು, ಮನೆ ಅಷ್ಟೇ ಇರಬೇಕು. ಅದು ಮುಖ್ಯ, ಅದು ಮುಖ್ಯ. ಇಲ್ಲಿ ಲಾಸ್ ಆಯ್ತಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನು ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಅಂತ ನೋಡ್ಕೊಂಡು ಲಾಸ್ ಆದ್ರೆ ತಗಡಾಕ್ ಬಿಡ್ತಾನೆ, ಪ್ರಾಫಿಟ್ ಆದ್ರೆ ಇಟ್ಕೋತಾನೆ. ಆದ್ರೆ ನೀವ್ಯಾರು ಹಂಗಲ್ಲ, ಲಾಸ್ ಆದ್ರೂ ಇಟ್ಕೋಬೇಕು. ಇನ್ನೊಂದು ಸರ್, ನಮ್ಗೆ ಎದ್ದು ಬತ್ತರ ಬೆಳಿಗ್ಗೆ ಹೊತ್ತು ಎದ್ದಾಗ ನಾವು ಬಸವಣ್ಣ ನೋಡ್ಲೇಬೇಕು. ಬಸವಣ್ಣ ನೋಡ್ಲಿಲ್ಲ ಅಂದ್ರೆ ನಮ್ದು ಇರೋದಿಲ್ಲ. ನಮ್ಗೆ ಸಣ್ಣವಾರಿ ದೊಡ್ಡವಾರಿ ಬಸವಣ್ಣ ನೋಡ್ಲೇಬೇಕು. ನಾವು ಕಟ್ತಾ ಇದ್ದೀವಿ ಯಾವತ್ತೂ ಕಟ್ತಿ. ಈಗ ಇವರು ಮುಪ್ಪಾಗೋದ್ರೆ ನಾವು ಕಟ್ತೀವಿ, ಈಗ ಅವ್ರ ಜೊತೆಲಿ ಇದ್ದೀವಿ ನಾವು ಕಟ್ಕೋತೀವಿ. ಮಕ್ಕಳು ಯಾವ್ದಾದ್ರು ಒಂದ್ ಜೊತೆ ಇರ್ಲೇಬೇಕು. ಸೀಮೆಸ್ ಅಂತ ಸಾಕಿಲ್ಲ ನೀವು? ಕಮರ್ಷಿಯಲ್ ಆಗಿ ಲಾಭ ಬರ್ತದೆ. ಲಾಭ ಈಗ ಅದ್ರಲ್ಲಿ ಲಾಭ ಬರೋದಕ್ಕೆ ಇವು ಮನೆ ಮುಂದೆ ಲಾಭ ಎಂಬತ್ತ ಸಗಣಿ ಬರ್ತದೆ. ಅಲ್ಲ ಅಲ್ಲ, ಅದು ಹಾಲೊಂದು ಇದು ಹಾಲೊಂದು ದುಡ್ಡು ಅಲ್ಗೋಯ್ತದೆ ಎಲ್ಲಿಗೆ? ತಿಂಡಿಗೆ. ಅದು ಇದು ಯಾವ್ದು? ಸಗಣಿ ದುಡ್ಡು ನಮಗೆ ಬರ್ತದೆ. ಇದ್ರಲ್ಲಿ ಸಗಣಿ ದುಡ್ಡು ಮಾತ್ರ ಬರ್ತದೆ. ಇದ್ರಲ್ಲಿ ಸಗಣಿ ಕಮ್ಮಿ ಅಲ್ವಾ? ಇದು ಕಮ್ಮಿ ಇದು ತಿನ್ನೋದು ಕಮ್ಮಿ ತಾನೆ? ತಿನ್ನೋದು ಕಮ್ಮಿ, ಸಗಣಿ ಕಮ್ಮಿ. ಇದ್ರಲ್ಲಿ ಇದ್ರಲ್ಲಿ ಅಪ್ಪಾರ ಹಾಕ್ಬೇಕು. ಅದು ಹಾಲೊಂದು ದುಡ್ಡು ಅದ್ರಲ್ಲಿ ಮೇಂಟೈನ್ ಆಯ್ತದೆ. ಅದಕ್ಕೆ ಅದಕ್ಕೆ ಇದು ಹಾಲು ಕರಿಯಕ್ಕೆ ಬಲ್ಲ. ಇದು ಬರೀ ಸಗಣಿ ಕೆಲಸ ಮಾಡ್ತದಲ್ಲ, ಕೆಲಸ ಏನ್ ಕೆಲಸ ಮಾಡೋ ಮಾಡಿದ್ರೆ ಉಳಿತದೆ. ವರ್ಷಗಳ ಸಾಕ್ತಿವಿ ಇವ್ರದ್ದು ಸಗಣಿ ಒಂದೇ ಇದ್ದಿದ್ರೆ ಈಗ ಮಾರ್ತೇವಲ್ಲ ಅಲ್ಲಿ ಲಾಭ ಬರ್ತದಲ್ಲ. ಇದು ನಮ್ಗೆ ಲಾಭ ಹೆಂಗೆ ಅಂದ್ರೆ ಈಗ ಚಿಲ್ಚಿರ ಖರ್ಚು ಹಾಕ್ತಿವಿ,
ಆಗ ಒಟ್ಟಿಗೆ ಬರ್ತದಲ್ಲ ಅದು ಒಟ್ಟಿಗೆ ಲಾಸು ಅದೇ ಗೊತ್ತಿಲ್ಲ ಒಟ್ಟಿಗೆ ದುಡ್ಡು ಅದು ನಿಮ್ಗೇನಾದ್ರು ಅರ್ಜೆಂಟ್ ಇದ್ರೆ ಲಾಸ್ ಅಲ್ಲಿ ಕೊಟ್ಟು ಮಾರಾಟ ಮಾಡಬಹುದು ಮಾಡಬಹುದು ಇಟ್ಕೊಂಡು ಲಾಭದಲ್ಲಿ ಕೊಡ್ತೀನಿ ಅಂದ್ರೆ ಇಟ್ಕೊಬಹುದು ಆತರ ಅದು ನಿಮ್ಮ ಮೇಲೆ ಬಿಟ್ಟಿರ್ತದೆ ನಮ್ಮ ಮೇಲೆ ಬಿಟ್ಟಿದ್ದು ನಮ್ಮ ಮೇಲೆ ಡಿಪೆಂಡ್ ಅದು ನಿಮ್ಮ ಒಟ್ಟಿಗೆ 10ನೇ ಸಾವಿರ ಲಾಸ್ ಆದ್ರೆ ಆಗ್ಬಿಡ್ತದೆ ಆಗ 20 ಆಗಬಹುದು 30 ಆಗಬಹುದು ಅದೇನ್ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಅದು ನಿಮ್ಮ ಮೇಲೆ ಈಗ 2 ಲಕ್ಷ ಇತ್ತು 1 ಲಕ್ಷವೂ ಆಯ್ತದೆ 1 ಲಕ್ಷಕ್ಕೂ ಮರವೂ ಇರ್ತದೆ ಹಿಂಗೆ ಅದರ ಮೇಲೆ ಡಿಪೆಂಡ್ ಆಗಿದೆ ಒಟ್ಟಿನಲ್ಲಿ ನೀವು ತುಂಬಾ ಅತಿಯಾಸೆ ಪಡದೆ ಏನು ಪರಂಗಿ ಕಟ್ ಮಾಡ್ತಾ ಇದೀರಾ ಕಟ್ ಮಾಡಿ ಕಟ್ ಮಾಡಿ ದೊಡ್ಡ ಪರಂಗಿನೇ ಪರವಾಗಿಲ್ಲ ಕಾಯಲ್ವಾ ಕೊಡ್ರಿ ಅದು ಹಣ್ಣಾಗೈತಾ ಹೇಳಿ ಕೊಡ್ರೆ ಜಾತ್ರೆ ಬಗ್ಗೆ ಯಾವ ಊರು ನಿಮ್ದು ನಮ್ದು ಕತ್ರಘಟ್ಟ ಹಾ ನಾವು ಬಂದು 3-4 ದಿವಸ ಆಯ್ತು ಅದ್ರಲ್ಲಿ ನೀರು ಸೌಲಭ್ಯ ಪರವಾಗಿಲ್ಲ ನೀರೊಂದೇನು ಪ್ರಾಬ್ಲಮ್ ಇಲ್ಲ ನೀರಿನ ಕರೆಂಟ್ ಇಲ್ಲ ಇವ್ಲು ಮೇವುಗಳು ಎಲ್ಲಾನು ಸ್ವಲ್ಪ ಇಲ್ಲಿ ಗ್ರಾಮದಲ್ಲಿ ತತ್ತಿವಿ ಮೇಯಿಸ್ಕೊತೀವಿ ವ್ಯಾಪಾರ ಅರ್ಧಕ್ಕೆ ಮರ್ದಿ ಕೇಳ್ತಾರೆ ನಾವು ಕೊಡೋಕ್ಕೂ ಇಲ್ಲ ಏನು ಇಲ್ಲ ಹ್ಞೂ ಅನ್ಕೋತೀವಿ ಸುಮ್ಮನೆ ಆಯ್ತೀವಿ ಅದೇ ಅಲ್ಲ ದೇವಸ್ಥಾನಕ್ಕೂ ಇಲ್ಲ ತೇರು ಹರಿಯೋದ್ ಕಾಣ ಈ ವರ್ಷ ಆಗದಿಲ್ಲ ಅಂತ ಮಾತಾಡ್ತಾವ್ರೆ ತೇರ್ ಇಲ್ಲ ಅಂದ್ಮೇಲೆ ಜಾತ್ರೆ ಕಂಪ್ಲೀಟ್ ಹೆಂಗಾಗತ್ತೆ ಬೇಸರ್ ಸಂತೆ ಹೆಂಗ್ ಬರೋ ಸಂತೆ ಹೆಂಗೆ ಇದು ಪೊಲೀಸ್ನವರು ಪರದಾಟ ಜಾಸ್ತಿ ಆಗಿ ಸ್ವಲ್ಪ ರೈತರ ಬಗ್ಗೆ ದುಂಡ ಮರುತಲ್ ಕಟ್ಟಿರೋದು ಭಾರಿ ಪೊಲೀಸ್ ನಾನು ಒಂದ್ ಮಗ ಏನು ಆಗಿಲ್ಲ ಮತ್ತೆ ಮೂತ್ಕು ಸತ್ತಿಲ್ಲ ಮತ್ತೆ ಇಲ್ಲಿ ಅಲ್ಲ ಹೋದ ವರ್ಷ ಕೊಲ್ಸಿದ್ರೆ ಈ ವರ್ಷ ಕಡಿಮೆ ಕೊರೋನಾ ಜಾತ್ರೆನು ಕಡಿಮೆ ಕೊರೋನಾ ಕಮ್ಮಿ ಆದಾಗ ಜಾತ್ರೆ ಜಾಸ್ತಿ ಆಗ್ಬೇಕಿತ್ತು ಇಲ್ಲಿ ಕೊರೋನಾನು ಕಮ್ಮಿ ಆಯ್ತು ಜಾತ್ರೆನು ಕಮ್ಮಿ ಆಯ್ತು ಈಗ ಹೋದ ವರ್ಷ ಬಂದಾಗ ನೋಡಿದಿರಲ್ವ ಎಲ್ಲ ಮಾಸ್ಕ್ ಗೀಸ್ಕು ಹಾಕೊಂಡ್ ಬತ್ತಿದ್ರು ಜಾತ್ರೆಗೆ ಈ ವರ್ಷ ಯಾರು ಹಾಕೊಂಡಿದಾರ ಇವ್ರು ಹಾಕೋಬಿಟ್ರು ಮಾಸ್ಕ್ ಅಂದ ತಕ್ಷಣ ಹಂಗಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಭಯ ಮತ್ತೆ ಏನು ಕೇಸ್ಗಳು ಕಡಿಮೆ ಈ ವರ್ಷ ಜಾತ್ರೆ ಚೆನ್ನಾಗಿ ನಡಿಬೋದಿತ್ತಲ್ಲ ನಡಿಬೋದಾಗಿತ್ತು ಈ ಪೊಲೀಸ್ನವರು ಭಯ ಹುಡ್ಸ್ಬಿಟ್ರಲ್ಲ ರೈತನ ಹೊಡೆದ್ಬಿಟ್ಟು ಯಾರ್ಕೊಂಡು ಇಬ್ಬರಿಗೆ ಅದರಿಂದ ರಗಳೆ ಎತ್ಕೊಬಿಡ್ತು ನಮ್ಮನ್ ಯಾವ ಕೊಡ್ರಿ ನಾವು ಲಕ್ಷಾಂತರ ರೂಪಾಯಿ ದನ ತಂದ್ಬಿಟ್ಟು ನಾವು ಆಡಕ್ ಮಲ್ಕಟ್ಯಾಕೊಳಕಾಗದ ಅಂತ ಅವ್ರು ಕೇಳಿದ್ರು ಕೇಳತಕ್ಕಂತೆ ಇವರು ಆಗೋಸೆ ರೈತ ಯಾವಾಗ ರೈತರು ರಚ್ಚೆತ್ಬಿಟ್ರು ಆಗತ್ತೆಪ್ಪ ಆಯ್ತು ಹಂಗೆ ಹಿಂಗೆ ನಾವು ಹೊಡಿ ಅಂತ ಹೇಳ್ತಿಲ್ಲ ಅಂತ ಏನೇನೋ ಡಿ ಸಿ ಎಸ್ಸಿ ಕಣ್ಣು ಮಣ್ಣು ಮುಚ್ಚಿದ್ರು ಈ ಮಟ್ಟಕ್ಕೆ ಆಗದೆ ಪ್ರಪಂಚದ ವ್ಯವಹಾರ ಅಂದ್ರೆ ರೈತ ಸಿಡದೆ ಇದ್ರೆ ಪೊಲೀಸು ಎಲ್ಲಾ ಇಲಾಖೆನು ಸುಮ್ಮನೆ ಆಯ್ತದೆ ಅದು ನಿರೂಪಿಸಿದಿರಾ ಇವಾಗ ಹೌದು ಈಗಿನ ಜಾತ್ರೆಲ್ವೇ ಅಲ್ವಾ ಎಲ್ಲ 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 ನಡೀತಾ ಅದೇ ಇಲ್ಲವೇ ಈಗಲುವೆ ಸ್ವಲ್ಪ ಈ ರಗಳೆ ತಪ್ಪಾಯ್ತು ರಗಳೆ ತಪ್ಪೋಗದೆ ಬೇಡ ಕೊಡ್ರೆ ತಿನ್ನೋಣ ತಿನ್ನೋಣ ಒಳ್ಳೇದು ನಾಟಿ ಬೀಜ ಎಲ್ಲ ಅವೇ ಈಗ ಹೈಬ್ರಿಡ್ ಎಲ್ಲ ಬರ್ತಾವಲ್ಲ ಬೀಜ ಇರಲ್ಲ ಇದ್ ನಾಟಿ ಅಲ್ವಾ ಒಳ್ಳೇದು ಕೊಡ್ರೆ ಯಾವ್ದು ವ್ಯಾಪಾರ ಐತೈತೆ ಯಾವ್ದು ಎಷ್ಟು ಕೇಳ್ತಾ ಇದ್ರಿ ಎಂಬತ್ತೈದು ಅವರು ಅವ್ರು ಕೇಳ್ತಾರೆ 60-65 70 ಒಳಗೆ ಮಾತಾಡಿ ಅಂದ್ರು ನಾವು ಕೊಡೋದಿಲ್ಲ ಕಣಪ್ಪ ನಿಮ್ಗೆ ನಮ್ಗೆ ಸಮರ ಹೇಗಿಲ್ಲ ಅಂತ ಹೇಳ್ತಾ ಇದ್ವಿ ಓಕೆ ಯಾವ ಊರಿಂದ ಬಂದಿದ್ದೀರಾ ಕೂಡ್ಲುಕುಪ್ಪೆ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಈಗ ಜಾತ್ರೆಗೆ ಎಷ್ಟು ದಿನ ಆಯ್ತು ಬಂದು ಜಾತ್ರೆಗೆ ಗುರುವಾರ ಬಂದು ವ್ಯಾಪಾರ ಸಾಧಾರಣ ಪರವಾಗಿಲ್ಲ ನಡೀತು ಆಮೇಲೆ ಜಾತ್ರೆ ನಿಲ್ಲಿಸ್ಬೇಕು ಅಂತೇಳಿ ಎಲ್ರು ಬಹಳ ಷಡ್ಯಂತ್ರ ಮಾಡಿದ್ರು ರೈತರೆಲ್ಲ ಮಾಡಿದ್ವಿ ಪೊಲೀಸರು ಎಲ್ಲ ಮಾಡಿದ್ವಿ ನಮ್ಮನ್ನೆಲ್ಲ ಹೇಳ್ತಿ ಎಲ್ಲ ಮಾಡಿದ್ರು ನಾವು ರೈತರುಗಳು ಅವಕಾಶ ಕೊಡ್ಲಿಲ್ಲ ನಮ್ಗೆ ಅವಕಾಶ ತಗೊಳ್ಳೇಬೇಕು ರೈತರು ಎಲ್ರು ಹೋಗಿ ನಾವು ಅವಕಾಶ ತಗೊಂಡು 4 ದಿವಸ ಅವಕಾಶ ಕೊಡಿ ನಮ್ಗೆ ಜಾತ್ರೆ ಕಟ್ಟಕ್ಕೆ ಎಲ್ಲ ಜಾತ್ರೆಯನ್ನ ಯಾಕೆ ನಿಲ್ಲಿಸ್ತೀರಾ ನೀವು ಬರೀ ನಮ್ಮ ಮಂಡ್ಯ ಜಿಲ್ಲೆಗೆ ಕೊರೋನಾ ಆಯ್ತಾ ಅಂತೇಳಿ ನಾವು ನಿಲ್ಸಕ್ಕೆ ಅವಕಾಶ ಕೊಡ್ಲಿಲ್ಲ ಆಮೇಲೆ ಇವರು ಬಾರ್ ನಿಲ್ಸವ್ರ ಸಂತೆ ನಿಲ್ಸವ್ರ ಸಭೆ ಸಮಾರಂಭಗಳು ನಿಲ್ಸವ್ರ ಮದುವೆ ನಿಲ್ಸವ್ರ ಯಾವುದು ನಿಲ್ಸಿಲ್ಲ ಅವರು
ಅದರಿಂದ ನಾವು ಅವಕಾಶ ಕೊಡಕ್ಕೆ ಆಗಲಿಲ್ಲ. ನಮ್ಮ ನಾಲ್ಕು ದಿವಸ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ನಾವು ಅವಕಾಶ ತಗೊಂಡು ಜಾತ್ರೆ ನಡೀಲಿಕ್ಕೆ ಅವಕಾಶ ತಗೊಂಡಿದ್ದೀವಿ. ಚೆನ್ನಾಗಿ ನಡೀತಾ ಇದೆ ಸಾಧಾರಣ ಪರವಾಗಿಲ್ಲ. ಹೋದ ವರ್ಷಕ್ಕೆ ಹೋಲ್ಸುತ್ತೆ ಹೋದ ವರ್ಷಕ್ಕೆ ಇವತ್ತು ಸಾಧಾರಣ ನಡೀತಾ ಇದೆ. ವ್ಯಾಪಾರ ಎಲ್ಲ ಚೆನ್ನಾಗಿ ಆಯ್ತೈತೆ ಕೇಳ್ಕೊ. ಯಾವ್ದು ಇಲ್ಲ ಅಂದ್ರೆ ಬೇಬಿ ಜಾತ್ರೆ ಚೆನ್ನಾಗಿರುತ್ತಾ? ಹೋಗಿ ಬನ್ನಿ ಎಂಎಲ್ಎರ್ಗೆ. ಬೇಬಿ ಜಾತ್ರೆ ಇತಿಹಾಸದಲ್ಲಿ ಯಾರು ಮಾಡಕ್ ಹೋಗಲ್ಲ. ಪುಟ್ಟರಾಜು ಸಿ ಎಸ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಈ ಜಾತ್ರೆ ಕೇಳಿದ್ರು ಅವರು ಇದೇ ನಾರಾಯಣಗೌಡ ನನಗೆ ಒಂದ್ ವರ್ಷ ಬಿಟ್ಬಿಡಿ ಅಂತ ಕೇಳಿದ್ರು. ಅವರು ಸಾರ್ವಜನಿಕರಿಗೆ ಈ ಜಾತ್ರೆ ಸೌಲಭ್ಯ ಮಾಡ್ತಾವ್ರ ಅವರು ಈ ಜಾತ್ರೆ ಒಂದೇ ವರ್ಷ ಬಿಟ್ಕೊಡಿ ಅಂತ ನಾರಾಯಣಗೌಡ ಕೇಳಿದ್ರು. ಪುಟ್ಟರಾಜಣ್ಣ ಅವರು ಅಂದ್ರೆ ಅಲ್ಲಿ ಬೇಬಿ ಜಾತ್ರೆ ಊಟ ಹಾಕ್ತಾರೆ, ಇಲ್ಲಿ ಊಟ ಬೇಡ, ಸೌಕರ್ಯ ಕೊಡಿ. ಸೌಕರ್ಯ ಕೊಡಿ, ಬೇಕಿಲ್ಲ ನಮ್ಗೆ ಅವಕಾಶ ಕೊಡಿ. ಎಲ್ಲಾ ಪೊಲೀಸು ಸೆಕ್ಯೂರಿಟಿ ಕೊಟ್ಟು ನಮ್ಮ ಕೂಡ್ದಂಗೆ ಹೊಡೆಸಿ ಪಡಿಸಿ ಗಾಯ ಎಲ್ಲ ಮಾಡವ್ರೆ. ಇಂತಹ ರಾಜಕಾರಣಿಗಳು ಇಂದು ಬೇಕಿಲ್ಲ. ಇಂತಹ ರಾಜಕಾರಣಿಗಳು ಬೇಕಿಲ್ಲ ನಮ್ಗೆ. ಅಂದ್ರೆ ಯಾವ್ದೋ ಫ್ಯಾಕ್ಟ್ರಿ ಮುಂದೆ ಧರಣಿ ಕೊಡ್ತಾರಲ್ಲ ಹಂಗೆ ನಿಮ್ಗೆ ಹೊಡೆದ್ ಕಳ್ಸವ್ರೆ. ಎಲ್ಲ ಸೆಕ್ಯೂರಿಟಿ ಕೊಟ್ಕೊಂಡು ಈಗ ಎಂ ಎಲ್ ಎ ತಗೊಳ್ಳೋ ಅಂತ ಜವಾಬ್ದಾರಿನ ಮಾಡ್ಕೊಂಡು ಎಲ್ಲಾನು ನಾವು ಮಾಡ್ಕೊಂಡು ರೈತರಿಗೆ ಬಹಳ ಅನಾನುಕೂಲ ಮಾಡಿದ್ದಾರೆ ಅವರು. ಅನುಕೂಲ ರಾಜಕಾರಣಿಗಳು ಯಾರು ಮಾಡಿಲ್ಲ. ನಾರಾಯಣಗೌಡ್ರಂತ ಅವಿವೇಕಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಇಲ್ಲ. ಎಂ ಎಲ್ ಎ ಆ ತರ ಕೆಲಸ ಯಾವ ಕೆಲಸ ಕಾರ್ಯಗಳು ಆಯ್ತಾ ಇಲ್ಲ. ಮೂರವ್ರೆ ಇಲ್ಲಿಂದ ಆ ಪಕ್ಕದಿಂದ ಈ ಬಸ್ಗೆ ಬರ್ತಾರೆ, ಈ ಪಕ್ಕದಿಂದ ಆ ಬಸ್ಗೆ ಬರ್ತಾರೆ. ಅಭಿವೃದ್ಧಿ ಇಲ್ಲ. ಮೂರ್ ಸಲ ನೀವು ಅವ್ರಿಗೆ ಓಟ್ ಹಾಕಿದ್ರಿ. ಜನಗಳು ಹಾಕ್ಬೇಕು, ಜನಗಳು ದುಡ್ಡು ನಮ್ ತಲೆ ಹೊಡಿತಾರೆ ಕೊಡ್ತಾರೆ. ಊರೊಳಿಕೆ ಬಂದಿಲ್ಲ. ಗೆದ್ದವ್ರು ತಿರುಗಿ ಇಂತ ಊರು ನಾವು ಓಟ್ ಹಾಕಿದಾರ ಹಾಕಿಲ್ವ ಮತ್ತ ನಾವ್ ಏನ್ ಮಾಡ್ಬೇಕು ಅಭಿವೃದ್ಧಿನ ಅಂತ ಊರೊಳಿಕೆ ಬಂದಿಲ್ಲ. ಕೊರೋನಾ ಅಂತ ಮಾತ್ರ ಅಂತಾರೆ, ನಮ್ಗೆಲ್ಲ ಕವಲ ನೀರು ಕುಡಿಸ್ತಾವ್ರೆ. ನೀರಿಲ್ಲ, ಒಂದಿದಿಲ್ಲ, ಒಂದ್ ಲೈಟ್ ವ್ಯವಸ್ಥೆ ಇಲ್ಲ. ಏ ಮಾಡ್ಬೇಡ ಅಂತ ಹೇಳಿ ಸರ್ಕಾರ ಇಷ್ಟು ಕೋಟಿ ಅಂತೇಳಿ ಜಾತ್ರೆಗೆ ಕಳೀತದೆ. ಆ ದುಡ್ಡೆಲ್ಲ ಇಲ್ಲ, ನಮ್ ರೈತರು ಸೌಲಭ್ಯ ಮಾಡ್ತಾವ್ರ ಏನ? ಅವ್ರ ಮನೆ ಹಣ ಖರ್ಚು ಮಾಡ್ತಾರ? ಸರ್ಕಾರ ಇಂತ ಜಾತ್ರೆಗೆ ಇಷ್ಟು ದುಡ್ಡು ಅಂತ ಕೋಟಿ ಗಟ್ಟಲೆ ಕಳೀತಾನೆ ಮಾಡವ್ರ ಮಾಡಲ್ಲ. ರೈತರು ಅವರೇ ಸರಿ, ಅವರೇ ಸರಿ. ಗೆದ್ದೆ ತುಂಬಾಲ ಇಟ್ಕೊಂಡು ಓಡೋದು, ಹಾಕ್ಬಿಟ್ಟು ಹೊಳ್ತಾ ಕೂತ್ಕೊಳ್ಳೋದು. ಕೈ ಮುಗಿದ ಅವ್ರಿಗೆ ಹೋಗಿ ಸ್ವಾಮಿ ನನ್ನ ಮಗನ ಹಂಗಾಗದೆ ಹಾಸ್ಪಿಟ್ಲ್ ಬನ್ನಿ, ಇಲ್ಲಿ ಬನ್ನಿ ಅದು ಕೊಡಿ ಮತ್ತೆ ನಾವು ಹೋಗಿ ತಿರ್ಗ ಸೆರಣು ನಾವು ಹಾಕ್ಬಿಟ್ಟು ನಮ್ಮ ಮತನ ಅವ್ರ ಹತ್ರ ತಿರ್ಗ ಸೆರಣು ಅನ್ಬೇಕು ನಾವು ಹೋಗಿ. ಈ ತರ ನಿಮ್ಗೆ ಅನುಕೂಲ ಆಗುವಂತ ಜಾತ್ರೆಗಳು ಸಮಾರಂಭಗಳು ಸೇರಿಸಲ್ಲ ಅವರು, ಬಹಳ ಅನಾನುಕೂಲ ಮಾಡ್ತಾವ್ರೆ. ಈಗ ಒಂದ್ ಮದುವೆ ಇದೆ, ಮುಂಜಿ ಇದೆ, ಮದುವೆ ಮಾಡ್ಬೇಕು, ಒಂದ್ ಸಾಲ ಸೋಲ ತೀರಿಸ್ಬೇಕು, ಈ ದನ ಕಟ್ಕೊಂಡಿರ್ತಾನೆ ಲಕ್ಷಾಂತರ ರೂಪಾಯಿ, ಅವ್ನು ಕಮ್ಮಿ ದನ ತಗೋಬೇಕು, ಏನ್ ಮಾಡ್ತಾನ ಅವನು? ಹೌದು, ನೀವು ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ ಅದನ್ನ ಮಾರಾಟ ಮಾಡಕ್ ಹೋಗಲ್ಲ, ತಗೊಳಕ್ ಹೋಗಲ್ಲ. ತಗೊಳ್ಳೋರ್ಗು ತೊಂದ್ರೆ, ಮಾರಾಟ ಮಾಡೋನ್ಗು ತೊಂದ್ರೆ. ಹೊರಗಡೆ ಏನ್ ಮಾಡ್ತೀರಿ? ಹೌದು, ಎಷ್ಟಕ್ ಮಾರದ್ರಿ? ಹಣ ಮಾರಾಟ ಒಂದ್ ಸಾವಿರ ಸಿಕ್ಕೋಣ, ಒಂದ್ ಜೊತೆ ಒಂದೂವರೆ ಸಾವಿರ. ಎಷ್ಟು ಲಾಭ ಒಟ್ಟಿನಲ್ಲಿ ಮಾರಾಟ ಮಾಡಿದ್ರಿ? ಮನೆ ಮೇಂಟೈನ್, ನಮ್ಮ ಮೇಂಟೆನೆನ್ಸ್ ಬಂದಕ್ಕೆ ಖರ್ಚು ವೆಚ್ಚಕ್ಕೆ ಒಂದು ಜನದ ಖುಷಿ ಕಳ್ಕೊಂಡು ಹೋಗ್ತೀವಿ. ಆದಾಯ ಆಗ್ಲಿ ನಷ್ಟ ಆಗ್ಲಿ ನಾವು ಖುಷಿ ಕಳ್ಕೊಂಡು ಹೋಗ್ತೀವಿ. ರೈತರಿಗೆ ಖುಷಿಯಿಂದ ಮೀಸೋದು ಜನ. ಹೌದು, ಹನ್ನೆರಡು ತಿಂಗಳು ಜಾತ್ರೆ ಕಟ್ಟುತ್ತೆ. ಹನ್ನೆರಡು ತಿಂಗಳು ಜಾತ್ರೆ ಕಟ್ಟಿದ್ರೆ ಇನ್ನೂ ಎರಡು ಜಾತ್ರೆ ತಗತ್ತೀವಿ.